ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಓ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಹೊಸ ಬಿಲ್ಡಿಂಗ್ನ ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಾಪರ್ಟಿ ರೀಸೆಂಟ್ಲಿ ಯಾಕೆ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ ಆ್ಯಂಡ್ ಫರ್ನಿಶ್ ಕೂಡ ಆಗಿದೆ. ಸೊ ಈ ವ್ಲಾಗಲ್ಲಿ ನಾವು ಈ ಒಂದು ಪ್ರಾಪರ್ಟಿನ ತೋರಿಸ್ತಾ ಇರ್ತೀನಿ. ಈ ಒಂದು ಬಿಲ್ಡಿಂಗಿಗೆ ನಾವು ಲಾ ಕಾಸಾ ಅಂತ ಹೆಸರಿಟ್ಟಿದ್ವಿ, ಅಂದರೆ ಇದು ಸ್ಪ್ಯಾನಿಶಲ್ಲಿ ಮನೆ ಅಂತ. ಆ್ಯಂಡ್ ನಮ್ಮ ಬೆಂಗಳೂರಲ್ಲಿರೋ ಒನ್ ಆಫ್ ದಿ ಏರ್ ಬಿ ಎನ್ ಬಿ ಪ್ರಾಪರ್ಟೀಸ್ ಆಗಿರುತ್ತೆ ಇತ್ತೀಚೆಗೆ ನಾವು ಕನ್ಸ್ಟ್ರಕ್ಟ್ ಮಾಡಿರೋದು. ಆ್ಯಂಡ್ ನಿಮಗೆ ಈ ಪ್ರಾಪರ್ಟಿನ ಬುಕ್ ಮಾಡಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಸೊ ಇದು ನಿಮ್ಮ ಪ್ರೈವೇಟ್ ಇವೆಂಟ್ಸಿಗೆ, ಬರ್ಡೇ ಪಾರ್ಟೀಸ್ ಆಗಿರ್ಬೋದು ಅಥವಾ ಮ್ಯಾಚ್ ಸ್ಕ್ರೀನಿಂಗ್ಸಿಗೆ ಆಗಿರ್ಬೋದು, ಬ್ರೈಡಲ್ ಶವರ್ಸ್ ಆಗಿರ್ಬೋದು, ಎಲ್ಲ ಫಂಕ್ಷನ್ಸ್ಗೂ ನೀವು ಈ ಪ್ರಾಪರ್ಟಿನ ಬುಕ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡೋದನ್ನು ಮರಿಬೇಡಿ. ಈ ಮನೇನ ಟೋಟಲ್ ಆಗಿ 3 ಫ್ಲೋರ್ಸಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಕೆಳಗಡೆ ಪಾರ್ಕಿಂಗಿಗೆ ಬಿಟ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ಡ್ಯೂಪ್ಲೆಕ್ಸ್ ಆಗಿರುತ್ತೆ. ಸೊ ಇದು ನಮ್ಮ ಏರ್ ಬಿ ಎನ್ ಬಿ ಪ್ರಾಪರ್ಟಿ ಆಗಿರುತ್ತೆ. ಆ್ಯಂಡ್ ಟೆರೆಸಲ್ಲಿ ಕೂಡ ನಾವು ಒಂದು ಏರ್ ಬಿ ಎನ್ ಬಿ ಪ್ರಾಪರ್ಟಿನ ಮಾಡಿದ್ದೀವಿ. ಇದು ತುಂಬಾ ಸ್ಪೆಷಲ್ ಆ್ಯಂಡ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು, ವೆರಿ ಯುನೀಕ್. ಪ್ರಾಬಬ್ಲಿ ಇನ್ ದಿ ಅಪ್ಕಮಿಂಗ್ ಡೇಸ್ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ನಾವು ಈ ಒಂದು ಪ್ರಾಪರ್ಟಿ ಬಗ್ಗೆ ಮಾತಾಡ್ತಾ ಇದ್ದರೆ ಇದು ನಾನು ಏನು ತೋರಿಸ್ತಾ ಇದ್ದೀನೋ, ಇದು ಬಾರ್ ಕೌಂಟರ್ ಹಾಲಲ್ಲಿರೋದು. ನೀವಿಲ್ಲಿ ಏನು ಪೇಂಟಿಂಗ್ ನೋಡ್ತಾ ಇದ್ದೀರೋ, ಇದು ಅಕ್ರಿಲಿಕ್ ಪೇಂಟಿಂಗ್ ಆ್ಯಂಡ್ ಹ್ಯಾಂಡ್ ಪಿಕ್ಡ್ ಫ್ರಮ್ ಬಾಲಿ. ಸೊ ಸಿರಿಲೋ ಅವ್ರಿಗೆ ಇದು ಇಷ್ಟ ಆಗಿ ಈ ಒಂದು ಪೇಂಟಿಂಗ್ನ ತೊಗೊಂಡ್ರು. ಸೊ ಈ ಪೇಂಟಿಂಗ್ ಇಟ್ಕೊಂಡೇ ಇಡೀ ಹಾಲ್ನ ಡಿಸೈನ್ ಮಾಡಿರೋದು. ಆ್ಯಂಡ್ ಇದು ಅಲ್ಲದೇ ಇನ್ನೂ ಎರಡು ಪೇಂಟಿಂಗ್ಸ್ ಇದೆ. ಸೊ ಈ 3 ಪೇಂಟಿಂಗ್ಸ್ ಇಟ್ಕೊಂಡು ಸಿರಿಲ್ಸ್ ವಿಷನ್ನಲ್ಲಿ ಈ ಒಂದು ಪ್ರಾಪರ್ಟಿ ಹ್ಯಾಸ್ ಕಮ್ ಟು ಲೈಫ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಹೋಗ್ತಾ ಇದ್ದಂಗೆ ಇಲ್ಲಿ ನಾವು ಕಿಚನ್ ಏರಿಯಾನ ನೋಡ್ತಾ ಇದ್ದೀವಿ. ತುಂಬಾ ಮಿನಿಮಲಿಸ್ಟಿಕ್ ಆಗಿ ಇಟ್ಟಿದ್ದೀವಿ, ಬೇಸಿಕ್ಕಾಗಿ ಏನೆಲ್ಲ ವಸ್ತು ಇಟ್ಕೊಬೇಕು ಅದಕ್ಕೆ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಂಟೀರಿಯರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಮೋಸ್ಟ್ ಆಫ್ ದ ಇಂಟೀರಿಯರ್ಸ್ ನಾವು ಶಾಪ್ ಮಾಡಿರೋದು ಐಕಿಯಾ ಅಂತ, ಮತ್ತು ಹೋಮ್ ಸೆಂಟರಲ್ಲಿ ಕೂಡ ಶಾಪ್ ಮಾಡಿದ್ವಿ. ಇದು ಅಲ್ಲದೇ ಸಿರಿಲ್ ಅವರು ಕೆಲವೊಂದು ವೆಬ್ಸೈಟಿಂದ ಅವ್ರಿಗೆ ಇಷ್ಟ ಆಗಿದ್ದ ವಸ್ತು ಕೂಡ ಆರ್ಡರ್ ಮಾಡಿದ್ದಾರೆ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಏನು ಹೇಳಬೇಕು ಅಂತಂದರೆ ಈ ಇಡೀ ಮನೇನ ಡಿಸೈನ್ ಮಾಡಿರೋದು ಫ್ರಮ್ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್ ಆ್ಯಂಡ್ ಇಂಟೀರಿಯರ್ಸ್ ಎಲ್ಲನೂ ಸೇರಿ ಸಿಂಗಲ್ ಹ್ಯಾಂಡಲ್ಲಿ ಸಿರಿಲ್ ಅವರು ಇದನ್ನು ಡಿಸೈನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಇಟ್ಸ್ ಸಮಥಿಂಗ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಅವರು ಅಂದ್ಕೊಂಡಿದ್ದಂಗೆ ಬಂದಿದೆ. ನನ್ನ ಕಾಂಟ್ರಿಬ್ಯೂಷನ್ ಇಲ್ಲಿ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ನಾನು ಮಾತ್ರ ಇಂಟೀರಿಯರ್ಸಲ್ಲಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೆ, ನನ್ನ ಐಡಿಯಾಸ್ನ ಕೊಟ್ಟಿದ್ದೆ. ಆ್ಯಂಡ್ ಇಫ್ ನಾಟ್ ಪೇಂಟ್ ಕಲರ್ಸ್ ಆಗಿರ್ಬೋದು ಆ್ಯಂಡ್ ಯಾವ್ಯಾವ ಎಲಿಮೆಂಟ್ ಎಲ್ಲೆಲ್ಲಿ ಬರಬೇಕು ಪ್ರತಿಯೊಂದೂ ಅವ್ರದ್ದೇ ಐಡಿಯಾಸ್ ಎಲ್ಲನೂ ಇಲ್ಲಿ ಇರೋದು. ಸೊ ಹಾಲ್ ಹೊರಗಡೆ ನಾವು ಈ ಥರ ಒಂದು ಚಿಕ್ಕ ಬ್ಯಾಲ್ಕನಿನ ಮಾಡಿದ್ದೀವಿ. ಆ್ಯಂಡ್ ನಾನು ನಿಮಗೆ ಹಾಲ್, ಬಾರ್ ಕೌಂಟರ್ ಮತ್ತು ಕಿಚನ್ನ ತೋರಿಸಿದ್ದೀನಿ. ಇವಾಗ ನಾವು ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ಸೊ ಬೆಡ್ರೂಮಲ್ಲಿರೋದು ಒಂದು ಪೇಂಟಿಂಗ್ ಇದು, ಆ್ಯಂಡ್ ಇದು ಕೂಡ ನಾವು ಬಾಲಿಯಿಂದಲೇ ಪಿಕ್ ಮಾಡಿರೋದು. ಹಾಗೆ ಮೇಲೆ ಹೋಗ್ತಿದ್ದಂಗೆ 3 ಬೆಡ್ರೂಮ್ಸ್ ಇದೆ, ಕೆಳಗಡೆ ಒಂದಿದೆ. ಸೊ ಟೋಟಲಿ ಆಗಿ 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಇದು. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದಲ್ಲಿ ಆ್ಯಂಡ್ ಇನ್ನೂ ಪ್ರಾಪರ್ಟೀಸ್ನ ನೋಡಬೇಕು ಅಂತಂದರೆ ನನ್ನ ಪ್ರೀವಿಯಸ್ ವಿಡಿಯೋಸ್ನ ನೋಡಿ. ಇದು ಫಸ್ಟ್ ಬೆಡ್ರೂಮ್. ಸೊ ಇಲ್ಲಿ ಬಾಲ್ಕನಿ ಬದಲು ಒಂದು ಎಕ್ಸ್ಟೆಂಡೆಡ್ ವಿಂಡೋಸ್ ಥರ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿದು ಕಲರ್ ಥೀಮ್ಸ್ ಎಲ್ಲ ಪ್ರತಿಯೊಂದು ರೂಮಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನೀವು ನೋಡ್ಬೋದು, ಮೋಸ್ಟ್ಲಿ ಪ್ಯಾಸ್ಟಲ್ ಕಲರ್ಸ್ ಎಲ್ಲ ಇರೋದು. ಇವಾಗ ನಾನು ಸೆಕೆಂಡ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ಈ ಬೆಡ್ರೂಮ್ ಆಲ್ಮೋಸ್ಟ್ ಪರ್ಪಲ್ ಟೋನಲ್ಲಿದೆ ಆ್ಯಂಡ್ ಪ್ರತಿಯೊಂದು ಬೆಡ್ರೂಮಿಗೂ ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ. ಸೊ ಸೆಕೆಂಡ್ ಬೆಡ್ರೂಮಿಂದ ಬರಬೇಕಾದ್ರೆ ಇಲ್ಲೊಂದು ಎಕ್ಸಿಟ್ ಡೋರ್ ಇರುತ್ತೆ, ಇಲ್ಲಿಂದ ನಾವು ಕೆಳಗಡೆ ಹೋಗ್ಬೋದು ಇಲ್ಲಾಂದರೆ ಮೇಲೆ ಟೆರೆಸಿಗೆ ಕೂಡ ಹೋಗ್ಬೋದು. ಆ್ಯಂಡ್ ಆದಮೇಲೆ 3rd ಬೆಡ್ರೂಮ್ ಇರುತ್ತೆ. ಸೊ ಇಲ್ಲಿ ಕೂಡ ನಾವು ಒಂದು ಪೇಂಟಿಂಗ್ನ ಹಾಕಿದ್ದೀವಿ. ಸೊ ಇದು 3 ಪೇಂಟಿಂಗ್ಸ್ ನೋಡ್ಬೋದು, 2 ಬೆಡ್ರೂಮ್ಸಲ್ಲಿದೆ ಆ್ಯಂಡ್ 1 ಬಾರ್ ಕೌಂಟರ್ ಹತ್ರ ಇದೆ. ಸೊ
ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಸೊ ಇಷ್ಟ ಆದಲ್ಲಿ ಪ್ಲೀಸ್ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದಲ್ಲದೇ ಇನ್ನೂ ಎರಡು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಹೋಮ್ ಟೂರ್ ಬಗ್ಗೆ. ಸೊ ಒಂದು ಅಪಾರ್ಟ್ಮೆಂಟ್ ವಿಡಿಯೋ ಇರುತ್ತೆ, ಇನ್ನೊಂದು ಪ್ಯಾರಿಸ್ ಪೆಂಟ್ ಹೌಸ್ ವಿಡಿಯೋ ಇದೆ. ಸೊ ಆ ವಿಡಿಯೋಸನ್ನು ಚೆಕ್ಔಟ್ ಮಾಡಿ. ಆ್ಯಂಡ್ ನನ್ನ ಲೇಟೆಸ್ಟ್ ವಿಡಿಯೋ ಅಬೌಟ್ ನನ್ನ ಕಾರ್ ಬಗ್ಗೆನೂ ಹೇಳಿದ್ದೀನಿ. ಸೊ ಆ ವಿಡಿಯೋ ಕೂಡ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇವಾಗ ನಾನು ಏನು ತೋರಿಸ್ತಾ ಇದ್ದೀನೋ ಇದು ಮನೆ ಆಚೆಗಡೆ. ಸೊ ಫಸ್ಟ್ ನೀವು ಎಂಟರ್ ಆದಾಗ ಈ ಥರ ಒಂದು ಬೆಂಚ್ ಸಿಗುತ್ತೆ, ಮಿರರ್ ಕೂಡ ಇದೆ. ಆ್ಯಂಡ್ ನಾನು ಮುಂಚೆ ಹೇಳ್ದಂಗೆ ಎಲ್ಲ ಶಾಪಿಂಗು, ಮೋಸ್ಟ್ ಆಫ್ ದ ಶಾಪಿಂಗ್ ನಾವು ಐಕಿಯಾದಲ್ಲಿ ಮಾಡಿದ್ವಿ. ಸೊ ಐಕಿಯಾದಲ್ಲಿ ಲೇಟೆಸ್ಟಾಗಿ ನೀವು ಯಾರೂ ವಿಸಿಟ್ ಮಾಡಿಲ್ಲ ಅಂದರೆ ಈ ಥರ ಎಲ್ಲ ಐಟಮ್ಸ್ ಇದೆ. ಸೊ ಪ್ರತಿ ತಿಂಗಳು ಆರ್ ಎವ್ರಿ 2-3 ಮಂತ್ಸ್ ಐಟಮ್ಸ್ ಚೇಂಜ್ ಆಗ್ತಾಯಿರುತ್ತೆ. ಸೊ ಇದು ನಿಮಗೆ ಒಂದು ಕ್ವಿಕ್ ಅಪ್ಡೇಟ್ ತೋರಿಸ್ತಾ ಇದ್ದೀನಿ, ಏನು ಇಟ್ಟಿದ್ದಾರೆ ಅಂತ ಸ್ಟೋರಲ್ಲಿ ಇವಾಗ. ಮತ್ತು ಸ್ಟೇರ್ವೇದಲ್ಲಿರೋ ಮಿರರ್ ನಾವು ಇಲ್ಲಿಂದಾನೇ ಪರ್ಚೇಸ್ ಮಾಡಿರೋದು. ಹೌಸ್ ಡೆಕೋರಲ್ಲಿ ಟಿನ್ ಮೇಲೆ ಕೋಟ್ಸ್ ಎಲ್ಲ ಬರೆದಿದ್ರು. ಸೊ ಇದು ಒಂದು ಅಫೋರ್ಡಬಲ್ ಆಪ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಲೈಟಿಂಗ್ಸಿಗೆ ಬಂದಾಗ ಐ ಫೆಲ್ಟ್ ಮಾರ್ಕೆಟಲ್ಲಿ ನಿಮಗೆ ಬೆಟರ್ ಆಪ್ಷನ್ ಸಿಗುತ್ತೆ ವಿತ್ ಕ್ವಾಲಿಟಿ ಆ್ಯಂಡ್ ಪ್ರೈಸಿಂಗ್ ವೈಸಲ್ಲಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಕ್ರಾಕರಿಗೆ ಬಂದಾಗ ತುಂಬಾ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರೈಸ್ ವೈಸ್ ಆಲ್ಸೋ ಆ್ಯಾವ್ರೇಜ್ ಪ್ರೈಸಿಂಗಲ್ಲಿತ್ತು. ಆ್ಯಂಡ್ ತುಂಬಾ ಆಪ್ಷನ್ಸ್ ಇರೋದ್ರಿಂದ ನೀವು ನಿಮ್ಮ ಡಿನ್ನರ್ ಟೇಬಲ್ಗೆ ಏನು ಸೆಟ್ ಆಗುತ್ತೋ, ನಿಮ್ಮ ಕಿಚನಿಗೆ ಏನು ಸೆಟ್ ಆಗುತ್ತೋ ಹಂಗೆ ನೋಡಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ಆರ್ಟಿಫಿಷಿಯಲ್ ಫ್ಲವರ್ಸಿಗೆ ಬಂದಾಗ ಆಲ್ಮೋಸ್ಟ್ ಸೇಮ್ ಕಲೆಕ್ಷನೇ ಇದೆ. ಸ್ಟಾರ್ಟಿಂಗ್ ಏನು ಕಲೆಕ್ಷನ್ ಇತ್ತು ಐಕಿಯಾ ಸ್ಟಾರ್ಟ್ ಆದಾಗ ಆಲ್ಮೋಸ್ಟ್ ಅದೇ ಸೇಮ್ ಇದೆ. ಆ್ಯಂಡ್ ಸ್ವಲ್ಪ ಅಡಿಷನ್ಸ್ ಆಗಿದೆ. ಆ್ಯಂಡ್ ಫ್ಲವರ್ಸ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ವೆರೈಟೀಸು ತುಂಬಾ ಇದೆ. ಇದಿಷ್ಟು ಎಲ್ಲ ನಾವು ಐಕಿಯಿಂದ ಪರ್ಚೇಸ್ ಮಾಡಿರೋದು. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು ಗೈಸ್, ಬಾಯ್.